ಸಾಕು ಕ್ರಮದಲ್ಲಿ ತಾಯಿ ಪ್ರಿಯಂಕಾ ಇಲ್ಲಾಮದೇವಿಯನ್ನ ಕೆಲವೊಂದು ನಮ್ಮಲ್ಲಿ ಸ್ಮರಿಸಿ ಪಾದಕ್ಕೆ ಪ್ರಣಾಮಗಳನ್ನು ನಮಸ್ಕರಿಸಿಲ್ಲ. ಅದೇ ರೀತಿ ಕೆಲವ ಈ ದೇವಸ್ಥಾನದ ಮುಖ್ಯಸ್ಥರಾಗಿ ನಮ್ಮ ತಾಯಿಯನ್ನು ಪ್ರಾಧಿಕ ಪ್ರಣಾಮಗಳನ್ನು ಸ್ಮರಿಸಿ ಇವತ್ತು ನಿಮಿಷ 45ನೇ ಶರಣದ ಪಾದೋತ್ಸವದ ನಿನ್ನೆ ಪ್ರಸಾದಕ್ಕೆ ಪೂಜೆಯನ್ನು ಮುಗಿಸಿಕೊಂಡು ಇವತ್ತು ಪುರಾಣ ಪಾದೋತ್ಸವ ಆಗಿದೆ. ಈ ಸಭೆಗೆ ಸಮಸ್ತ ಭಕ್ತಾದಿಗಳೆಲ್ಲರೂ ಅನುಮೋದನೆ ಕಾಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಸಾಮಾನ್ಯ ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡಿದ್ದು. ಈಗ 15 ದಿನ ಸಾಕಿ 7 ಐದರಿಂದ 9 ಗಂಟೆವರೆಗೆ ದೇವಿ ಪುರಾಣ ನಡೆಯುತ್ತಿದೆ. ಆದ ಕಾರಣ 15 ಗಂಟೆ ಅತ್ಯಂತ ಪವಿತ್ರನಾದ ಪರಮ ಒಳಗೆ ಹೊರಗೆ ಸ್ವರವನ್ನು ಬೆಳಗುವ ಪ್ರಕಾಶ ರೂಪವನ್ನಾಗಿ ಸರ್ವವನ್ನು ನಿಖಾರದಿಂದ ಶುದ್ಧ ಚಿತ್ರ ರೂಪದಿಂದ ಚದಾ ಪ್ರಕಾಶವನ್ನು ಸರ್ವಕ್ಕೆ ಒಡೆಯನಾಗಿ ಎಂದೆನಿಸಿರುವ ಶರಣಾಗತರ ಅಕ್ಷರ ಎಲ್ಲರ ಬೇಕಾದ ಭಕ್ತಿ ಜ್ಞಾನ ವೈರಾಗ್ಯದ ಕೊಡುವಂತಹ ಸದ್ಗುರುನಾಥ ಸದಾ ಸಮಂಗಲ ಉಂಟು ಮಾಡಲಿ ಎಂಬಂತೆ ಗ್ರಂಥಕರ್ತರಿಗೆ ಆಶೆಯಾಗಿ ಬರೆದರು. ಈ ನುಡಿಯ ತಮ್ಮ ಗುರು ಪರಂಪರೆಯ ಹೇಳಿಕೊಂಡಿರುವ ಶಿವನ ಸ್ವರೂಪದ ಲೀಲ ಹೊಂದಿರುವ ಯೋಗಿಗೆ ರಾಜಯೋಗಿ ನಿಪುಣರು ಶಿವಾನಂದ ಇತಿಗಳೇ ಶ್ರೇಷ್ಠರಾದ ಅವರ ಪರಮ ಕೃಪೆಗೆ ಪಾತ್ರರಾಗಬೇಕು. ತುಂಗಾಭದ್ರ ತೀರದೊಳಗ ಶೋಭೆ ತಂದಿರುವ ಯೋಗಿ ಶ್ರೇಷ್ಠನಾಗಿರುವ ಸದಾ ಐವತ್ತಿಯ ಪಟ್ಟಣದ ಯೋಗಿಗಳಿಗೆ ಯೋಗ ಅಭ್ಯಾಸ ಮಾಡುತ್ತಿರುವ ರಾಜಯೋಗ ಅರಿವಿನ ಒಳಗ ಮಧ್ಯೆ ಹೊರಗಣ 3 ಲಕ್ಷದಿಂದ ಶಿವ ಸ್ವರೂಪವನ್ನ ಚಿದಾನಂದ ಇತಿಗಳೇ ಅವರ ಪ್ರೀತಿಯ ಶಿಷ್ಯರಾದಂತೆ ಸರ್ವ ಸಂಘ ಪರಿತ್ಯಾಗವನ್ನು ಮಾಡಿ ಅಣುಮಾಯ ಕಾರ್ಮಿಕವೆಂಬ ತಿಮಂಗಲ ತೋರುವವರು ಭಕ್ತರು ಪಾಪಗಳನ್ನು ಸರ್ವರಿಗೆ ಹಿತವನ್ನೇ ಮಾಡಿರುವ ಸದಾ ಚಿದಾನಂದಾತ್ಮ ಅವಧೂತರು ಅಂದರೆ ಗುರು ಪರಂಪರೆಯ ಅಜ್ಞಾನ ಪ್ರಕಾರವಾಗಿರುವ ಸಕಲ ಮೋಕ್ಷಗಳಿಗೆ ಚತುರ್ವೇದ ಪುರುಷ ತಿಳಿ ಕನ್ನಡದಲ್ಲಿರುವ ಈ ದೇವಿಯ ಪ್ರಾಣವನ್ನು ರಚಿಸಿಕೊಂಡಿರುತ್ತದೆ. ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರಾಣಗಳ ಕಥೆ ಬರಬೇಕಾದ್ರೆ ಇವು ಮೂರನ್ನ ಖಂಡನೆ ಮಾಡಬೇಕು. ಆವಾಗ ಈ ಪುರಾಣದ ಆ ತಾಯಿಯ ಶಕ್ತಿ ಇರುತ್ತದೆ. ಧರ್ಮ ಕಾಮ ಮೋಕ್ಷ ಇವೆಲ್ಲವನ್ನ ತೇಜನ ಮಾಡಿದ್ರೆ ಅದ್ಭುತವಾದ ಶಕ್ತಿ ಇರುತ್ತದೆ. ಅದಕ್ಕಾಗಿ ನಮ್ಮೊಳಗೆ ಬರೆದಿರುವ ಈ ದೇಹದ ಪುರಾಣ ಇದು ದೇವಿಯ ಪುರಾಣ ಎಂದಂತೆ ಸನ್ವೇಶದೊಳಗ ಈ ಪುರಾಣ ಗ್ರಂಥ ಅದ್ಭುತವಾಗಿ ಬರೆದರಂತ ಮುಂಚೆ ಹೇಳಿದ್ದೆ ನಿಮಗೆ. ಅದಕ್ಕೆ ಈ ಸತ್ಪತಿಯ ದೇವಿಯ ಆಧರಿಸಿರುವ ಅಲ್ಲಿ ಪಾಲಿಗೆ ಅದು ಕಾಮಧೇನು ಕಲ್ಪವೃಕ್ಷ ಫಲವು ನೀಡಲು ಸುತ್ತ ಜ್ಞಾನ ಬೆಳೆಸಿರುವ ಸಿದ್ಧ ಪರ್ವತದಲ್ಲಿ ಸದಾ ವಾಸವಾಗಿರುವ ಹಾಗೂ ದೇವತೆಗಳಿಗೆ ಸದಾನಂದ ಸ್ವರೂಪಿಯಾಗಿರುವ ದೇವಿಯ ಪ್ರತ್ಯಕ್ಷ ಕಂಡಳು. ಆವಾಗ ಆಕೆಯ ಪಾತ್ರಗೆ ಪಾತ್ರರಾಗಬೇಕು. ಈ ಪುರಾಣವನ್ನ ಜಗತ್ತಿನ ಬುದ್ಧಿವಂತರಿಗೆ